ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಮಂಗಳವಾರ ಸಂಜೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನಿವಾಗ ಎಳನೀರನ್ನು ಕುಡಿತಾ ಇದ್ದೇನೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಅಂದರೆ ಊರಿನಲ್ಲಿ ತೆಂಗಿನ ತೋಟ ಇದೆ. ಆದರೆ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಹಾಗಾಗಿ ನಾವು ದುಡ್ಡು ಕೊಟ್ಟು ಎಳನೀರನ್ನು ತಂದಿದ್ದೀವಿ. ಬಾಡಿ ತುಂಬ ಎಕ್ಸಸ್ ಆಫ್ ಹೀಟ್ ಆಗಿದೆ, ಬಾಯಲ್ಲೆಲ್ಲ ಹುಣ್ಣು ಬಂದಿದೆ ತುಂಬಾ. ಸೊ ಹಾಗಾಗಿ ಫೇಸಲ್ಲೂ ಅಷ್ಟೇ ರ್ಯಾಷಸ್ ಥರ ಆಗಿತ್ತು. ಆ್ಯಂಡ್ ಕೇಳಿದ್ದಕ್ಕೆ ಇದು ಹೀಟ್ಗಾಗಿರೋದು ಅಂತ ಹೇಳಿದ್ರು. ಒಂದು ಸಣ್ಣ ಸಣ್ಣ ಗುಳ್ಳೆ ಥರ ತುಂಬ ಫೇಸ್ ಫುಲ್ ಆಗಿತ್ತು. ಎರಡು ದಿನ ಫುಲ್ ಫೇಸಲ್ಲಿ ಆ ಥರ ಡಾಟ್ ಡಾಟ್ ಥರ ಚುಕ್ಕೆಗಳ ಥರ ಬಂದಿತ್ತು. ಬಟ್ ತುಂಬ ಬೇಗನೆ ಹೋಯಿತು. ಎಳನೀರು ಮತ್ತು ಸ್ವಲ್ಪ ಪಚ್ಚಬಾಳೆಹಣ್ಣು ಇದೆಲ್ಲ ತಿಂದಮೇಲೆ ಬಾಡಿ ಹೀಟಾಗಿರೋದ್ರಿಂದ ಹಿಂಗಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಒಂದು 4 ದಿನ ಎಳ್ನೀರು ಕುಡಿಯೋಣ ಅಂತ ತರಿಸಿಟ್ಕೊಂಡು ಕುಡಿದೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಕುಕ್ವೇರ್ ಸೆಟ್. ಅಲ್ಲಿ ನೋಡಿದಾಗ ಚೆನ್ನಾಗಿತ್ತು, ಓಕೆ ಮೇ ಬಿ ಕೊಡ್ಬೋದು ಅಂತ ಅನ್ನಿಸಿ ತರಿಸ್ದೆ 1300 3 ಪೀಸ್ಗೆ. ಬಟ್ ಪಾತ್ರೆದು ತಳ ಏನಿದೆ ಅದು ತುಂಬಾ ಮಂದ ಇರಬೇಕು ನಾವು ಅಡುಗೆ ಮಾಡ್ತೀವಿ ಅಂತಂದರೆ. ಬಟ್ ಇದು ಜಸ್ಟ್ ಸರ್ವ್ ಮಾಡೋದಕ್ಕೆ ಅಷ್ಟೇ ಆಗುತ್ತೆ ಹೊರತು ಇದರಲ್ಲಿ ಅಡುಗೆ ಎಲ್ಲ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗಲಿಲ್ಲ, ನಾನು ಅದನ್ನು ರಿಟರ್ನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸಾರಿ ಚೆಕ್ ಮಾಡಿ ಆಮೇಲೆ ಮತ್ತೆ ನಾನು ವಾಪಸ್ ಇಟ್ಟೆ. ಆ್ಯಂಡ್ ಕೆಳಗಡೆ ತಳನೂ ಅಷ್ಟೇ ಹೊಸದ್ರ ಥರ ಇರಲಿಲ್ಲ. ನನಗೆ ಇದು ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಮತ್ತೆ ರಿಟರ್ನ್ ಕೊಟ್ಟಿದ್ದೀನಿ. ಇದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿ ತುಂಬಾ ಬೇಜಾರಾದಂಥ ಫಸ್ಟ್ ಪ್ರಾಡಕ್ಟ್ ಅಂದರೆ ತಪ್ಪಾಗಲ್ಲ. ಸೊ ಅದನ್ನು ವಾಪಸ್ ಮಾಡಿದೆ ನಾನು. ಆ್ಯಂಡ್ ಆ ನಂತರ ನಾವಿವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಒಂದಷ್ಟು ಪರ್ಚೇಸಿಂಗ್ ಇತ್ತು, ಇದು ಮಕ್ಕಳಿಗೇನೆ ಆದರೆ ನನ್ನ ಮಕ್ಕಳಿಗಲ್ಲ. ಸೊ ನನ್ನ ಕ್ಲಾಸ್ ಮಕ್ಕಳಿಗೋಸ್ಕರ ನಾನಿವತ್ತೇನೋ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀನಿ. ಇವಾಗ ತಾನೇ ಅಂದರೆ ಲಾಸ್ಟ್ ಮಂತು ನಾವು ಫಸ್ಟ್ ಸೆಮ್ ಎಕ್ಸಾಮ್ನ ಮುಗಿಸಿದ್ವಿ. ಆ್ಯಂಡ್ ನಾನು ಥರ್ಡ್ ಸ್ಟ್ಯಾಂಡರ್ಡ್ 4 ಸೆಕ್ಷನ್ ಇದೆ, 4 ಸೆಕ್ಷನ್ಗೂ ಸೋಷಿಯಲ್ ತಗೋತೀನಿ. ಆ್ಯಂಡ್ 4th ಸ್ಟ್ಯಾಂಡರ್ಡಲ್ಲಿ 1 ಸೆಕ್ಷನ್ಗೆ ಸೋಷಿಯಲ್ ಮತ್ತು 1 ಸೆಕ್ಷನ್ಗೆ ಸೈನ್ಸ್ ತಗೋತೀನಿ. ಸೊ ಟೋಟಲ್ 6 ಕ್ಲಾಸನ್ನು ನಾನು ಹ್ಯಾಂಡಲ್ ಮಾಡೋದ್ರಿಂದ ಅಷ್ಟೂ ಮಕ್ಕಳಿಗೆ ಹೇಳಿದ್ದೆ, ನಿಮ್ಮ ಸೆಕ್ಷನಲ್ಲಿ ಯಾರು ನನ್ನ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿತೀರಾ ಅವ್ರಿಗೆ ನಾನು ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ. ಮಕ್ಕಳೆಲ್ಲ ತುಂಬ ಖುಷಿಯಾದವು. ಆ್ಯಂಡ್ ತುಂಬ ಚೆನ್ನಾಗಿ ಕೆಲವೊಂದಷ್ಟು ಮಕ್ಕಳು ಸ್ಕೋರು ಸಹ ಮಾಡಿದ್ದಾರೆ, 0.5 ಮಾರ್ಕ್ಸ್, 1 ಮಾರ್ಕ್, ಈ ಥರ ಅವರು ರ್ಯಾಂಕಿಂಗಲ್ಲಿ ವೇರಿ ಆಗಿದ್ದಾರೆ. ಸೊ ಹಾಗಾಗಿ ನಾನು ಮಾತು ಕೊಟ್ಟಮೇಲೆ ಅದನ್ನು ಈಡೇರಿಸಬೇಕು, ಯಾಕಂದರೆ ನೆಕ್ಸ್ಟ್ ಟೈಮ್ ಅದು ಮಕ್ಕಳಿಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಒಬ್ಬರನ್ನ ನೋಡಿ ಇನ್ನೊಬ್ಬರು ಫಾಲೋ ಮಾಡಿ ನಾವು ಸ್ಕೋರ್ ಮಾಡಬೇಕಂತ ಆಸೆ ಪಡ್ತಾರೆ ಅನ್ನೋ ದೃಷ್ಟಿಯಿಂದ ಜಸ್ಟ್ ಕಡಿಮೆ ಅಮೌಂಟ್ ಅಷ್ಟೇ. ಈಚ್ ಪೀಸು 50 ರುಪೀಸ್. ನೋಡ್ತಾ ಇದ್ದೀರಾ ನೀವು, ಕಂಪ್ಲೀಟ್ ಸೆಟ್ ಇದೆ. ಕಲರ್ಸ್, ಸ್ಕೇಲು, ನಾರ್ಮಲ್ ಪೆನ್ಸಿಲು, ಜೊತೆಗೆ ಪೆನ್ಸಿಲ್, ಎರೇಸರ್ ಎಲ್ಲನೂ ಇತ್ತು. ಒಂದು ಸೆಟ್ಗೆ ಈ ಥರದಕ್ಕೆ 50 ರುಪೀಸ್. ಹಾಗಾಗಿ ನಾನು 6 ಪೀಸ್ನ ತಗೊಂಡು ಅಲ್ಲೇ ಪ್ಯಾಕ್ ಮಾಡಿಸ್ದೆ. ಆ್ಯಂಡ್ ನನಗೆ ಮತ್ತು ನನ್ನ ಹಸ್ಬೆಂಡ್ ಏನಾದರೂ ಡ್ಯೂಟಿಯಿಂದ ಬೇಗ ಬಂದಿದ್ದರೆ ಇಬ್ಬರು ಬೈ ವಾಕ್ ಸಿಟಿಗೆ ಬರ್ತೀವಿ ನಾವು. ಏನಾದರೂ ತರಕಾರಿ, ಹೂವು, ಹಣ್ಣು ಏನೇ ಬೇಕಿದ್ರು ಬೈ ವಾಕ್ ಬಂದೇ ನಾವು ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗೋದು. ವೆಹಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಅವರು ಫ್ರೀ ಇದ್ದರೆ ಮಾತ್ರ. ಇಲ್ಲ ಎಮರ್ಜೆನ್ಸಿ ಇದೆ ಅಂತಂದರೆ ವೆಹಿಕಲ್ನ ಯೂಸ್ ಮಾಡಬೇಕಾಗತ್ತೆ. ಇದು ಮಂಗಳವಾರದ ವ್ಲಾಗ್. ಆ ನಂತರ ನಾನು ನೆಕ್ಸ್ಟ್ ಡೇಯಿಂದ ಮತ್ತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವಿವಾಗ ನೋಡ್ತಾ ಇರ್ಬೋದು ಮಂಜು ಹೇಗಿದೆ ನಮ್ಮ ಮನೆ ಸುತ್ತ ಅಂತಂದರೆ, ಈ ಟೈಮಲ್ಲಿ ನಾನು ಹೇಳಿದ್ದೆ ಅಲ್ಲ ಗುಂಡ್ಲುಪೇಟೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ನೀವು ಅಲ್ಲಿಗೆ ಡೆಫಿನೆಟ್ಟಾಗಿ ವಿಸಿಟ್ ಕೊಡಬೇಕು. ಸಖತ್ತಾಗಿರುತ್ತೆ, ಮಧ್ಯಾಹ್ನ ಆದ್ರೂ ಇದೇ ಥರ ಹಿಮ ಇರುತ್ತೆ ಅಲ್ಲಿ. ಸಾಧ್ಯ ಆದರೆ ಒಂದ್ಸತಿ ಭೇಟಿ ಮಾಡಿ, ಆ ಪ್ಲೇಸ್ ನಿಮಗೆ ಡೆಫಿನೆಟ್ಟಾಗಿ ಇಷ್ಟ ಆಗುತ್ತೆ. ಸೊ ಇವಾಗ ಇಲ್ಲಿ ಹಾಲಿಟ್ಟಿದ್ದಾರೆ, ಮೊದಲು ಹಾಲನ್ನ ಕಾಯೋದಕ್ಕೆ ಇಡಬೇಕು. ಆ್ಯಂಡ್ ತಿಂಡಿನೂ ಸಹ ರೆಡಿ ಮಾಡಬೇಕು. ನಾನಿವತ್ತು ಎದ್ದಿದ್ದು 6:30, ತುಂಬ ಚಳಿ ಇದ್ದಿದ್ದರಿಂದ ಬೇಗ ಹೇಳೋದಕ್ಕಾಗಲಿಲ್ಲ. ಹಾಗಾಗಿ ಈ ತಿಂಡಿನ ನಾನು ವಾಂಗಿಬಾತ್ ಮಾಡಬೇಕಂತ ಅಂದ್ಕೊಂಡೆ. ಆ್ಯಕ್ಚುಲಿ ನೆನ್ನೆ ನಂದು ಪ್ಲ್ಯಾನ್ ಇದ್ದಿದ್ದು ಚಪಾತಿ ಮಾಡ್ಕೊಂಡು ತೊಗೊಂಡೋಗೋಣ ಬೇಗ ಎದ್ದಬೇಕು ಅಂತ, ಅಲರಾಮ್ ಸಹ ಇಟ್ಕೊಂಡಿದ್ದೆ. ಬಟ್ ಚಳಿ ಇದ್ದಿದ್ದರಿಂದ ನಾನು 6:30 ಎದ್ದು, ಸೊ ಸ್ವಲ್ಪ ಫಟಾಫಟ ಅಂತ ಆಗುತ್ತೆ ಅನ್ನೋ ರೀಸನ್ಗೆ ವಾಂಗಿಬಾತನ್ನು ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಮೊದಲು ಆಲ್ರೆಡಿ ಅನ್ನಕ್ಕಿಟ್ಟಿದ್ದೆ, ಅನ್ನ ಕೂಗಿದೆ. ಆ್ಯಂಡ್ ಇವಾಗ ಹಾಲು ಸಹ ಕಾಯೋದಕ್ಕಿಟ್ಟು ವಾಂಗಿಬಾತ್ಗೆ ನಾನು ಗೊಜ್ಜನ್ನ ರೆಡಿ ಮಾಡ್ಕೋತಾ
ಹೇಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ರೆಡಿ ಮಿಕ್ಸ್ ಪೌಡರ್, ಆದ್ರೂ ಸಹ ಇದಕ್ಕೆ ಒಂದಷ್ಟು ಪ್ರೋಸೆಸ್ ಜಾಸ್ತಿನೇ ಮಾಡಬೇಕು ನಾವು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಗಿಡದ ಕರಿಬೇವಿನ ಸೊಪ್ಪಿದೆ, ಹಾಗೆ ಒಂದು ಎರಡು ಬದನೆಕಾಯಿ, ಎರಡು ಈರುಳ್ಳಿ ಮತ್ತು ಒಂದು 4-5 ಟೊಮ್ಯಾಟೊ ತೊಗೊಂಡಿದ್ದೀನಿ. ಕೆಲವರು ವಾಂಗಿಬಾತ್ಗೆ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾರೆ, ಬಟ್ ನಾನು ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಮೊದಲು ನಾನು ಈರುಳ್ಳಿ ಏನಿದೆ ಅದನ್ನು ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ತೊಳ್ಕೊತೀನಿ. ಹಾಗೆ ಏನೇನು ತರಕಾರಿ ತೊಗೊಂಡಿದ್ದೀನೋ ಎಲ್ಲನೂ ತೊಳೆದು ಆ ನಂತರನೇ ಅಡುಗೆಗೆ ಯೂಸ್ ಮಾಡೋದು. ಈರುಳ್ಳಿನ ಸಿಪ್ಪೆ ತೆಗೆದು ನೀರಲ್ಲಿ ತೊಳೆದು ಕಟ್ ಮಾಡೋದ್ರಿಂದ ಕಣ್ಣಲ್ಲಿ ಜಾಸ್ತಿ ನೀರು ಬರಲ್ಲ, ಕಣ್ಣು ಉರಿಯೋದಿಲ್ಲ, ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮೊದಲು ನೀರಲ್ಲಿ ಈರುಳ್ಳಿನ ನೆನೆಸಿಡ್ತಾ ಇದ್ದೀನಿ, ಆ ನಂತರ ಸಣ್ಣಕ್ಕೆ ಹೆಚ್ಕೋಬೇಕು ಒಗ್ಗರಣೆಗೆ. ಈ ವಾಂಗಿಬಾತ್ ಗೊಜ್ಜು ಮಾಡೋದು ತುಂಬಾ ಈಸಿ, ನೀವು 2-3 ದಿನ ಹಾಗೆ ಇಟ್ಕೋಬೋದು. ಜಾಸ್ತಿ ದಿನ ಬೇಕು ಅಂತಂದರೆ ಫ್ರೀಜರಲ್ಲೂ ಸಹ ಇಟ್ಕೋಬೋದು. ಇಲ್ಲಿ ನೀರೇನು ಮಿಕ್ಸ್ ಮಾಡಲ್ಲ, ಬರೀ ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ಗೊಜ್ಜು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನೀವಿವಾಗ ನೋಡ್ತಾ ಇರ್ಬೋದು ಒಂದೊಂದೇ ತರಕಾರಿ ಎಲ್ಲನೂ ಸಹ ನಾನು ಹೆಚ್ಚಿ ಇಟ್ಕೋತಾ ಇದ್ದೀನಿ. ಬೆಳಬೆಳಗ್ಗೆ ನನಗೆ ತಿಂಡಿ ಆದಷ್ಟು ಈಸಿಯಾಗಿರುವಂಥದ್ದನ್ನು ಮಾಡಿಕೊಂಡ್ರೆ ಬೇಗ ಸ್ಕೂಲಿಗೆ ಹೋಗ್ಬೋದು, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ತರಕಾರಿ ಎಲ್ಲ ಹೆಚ್ಚಿ ಆಗಿದೆ, ಸ್ವಲ್ಪ ದೊಡ್ಡ ಬಾಣಲಿನಲ್ಲೇ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಬೇಕು, ಜೊತೆಗೆ ನನ್ನ ಹಸ್ಬೆಂಡಿಗೂ ಬೇಕು. ಆ್ಯಂಡ್ ಅವ್ರಿಗೆ ವಾಂಗಿಬಾತ್ ಅಂದರೆ ತುಂಬಾ ಇಷ್ಟ, ಜೊತೆಗೆ ರಾತ್ರಿ ಹಸಿ ಕಡಲೆ ಸಾಂಬಾರು ಮಾಡಿದ್ದೆ ಅದನ್ನು ಸಹ ಇದೆ. ಸೊ ಅವರು ವೈಟ್ ರೈಸ್ ಬೇಕಿದ್ರೂ ತಿನ್ಬೋದು, ಅವ್ರು ವಾಂಗಿಬಾತ್ ಬೇಕಿದ್ರೂ ತಿನ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಾಗೇ ಸ್ವಲ್ಪ ಇಂಗು ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೋಬೋದು. ಅದಾದ ನಂತರ ಕಡಲೆ ಬೀಜನೂ ಹಾಕಿದ್ದೀನಿ ನಾನು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಜೊತೆಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಆ ನಂತರ ನಾವು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಬದನೆಕಾಯಿನ ಹಾಕ್ತಾ ಇದ್ದೀನಿ. ಬದನೆಕಾಯಿನ ಎಣ್ಣೆನಲ್ಲಿ ನೀವು ಚೆನ್ನಾಗಿ ಬೇಯಿಸಿದಷ್ಟು ಅನ್ನದ ಮಧ್ಯ ಸಿಕ್ಕಿದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬದನೆಕಾಯಿನ ಎಣ್ಣೆನಲ್ಲಿ ಬೇಯಿಸಿದ್ದೀನಿ. ಆ ನಂತರ ಸಣ್ಣಗೆ ಹೆಚ್ಕೊಂಡಿರುವಂಥ ಟೊಮ್ಯಾಟೋನೂ ಸಹ ಹಾಕ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಕಂಪ್ಲೀಟಾಗಿ ಬೆಂದೋಗಬೇಕು, ಅಲ್ಲಿ ತನಕನೂ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. ಬೇಗ ಅದು ಸ್ಮ್ಯಾಶ್ ಆಗಬೇಕು ಅಂತಂದರೆ ಉಪ್ಪನ್ನು ಇಟ್ಟರೆ ನಿಮಗೆ ತುಂಬ ಬೇಗನೆ ಬೇಯುತ್ತೆ ಟೊಮ್ಯಾಟೊ. ಆ ನಂತರ ನಾನಿಲ್ಲಿ ಅಚ್ಚು ಖಾರದ ಪುಡಿನ ಹಾಕ್ತಾ ಇದ್ದೀನಿ, ಜೊತೆಗೆ ಬೆಲ್ಲನೂ ಹಾಕ್ತಾ ಇದ್ದೀನಿ ಸ್ವಲ್ಪ. ಆ್ಯಂಡ್ ವಾಂಗಿಬಾತ್ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು 2 ಟೈಮ್ಗೆ ತಿಂಡಿ ಮಾಡ್ತಿರೋದ್ರಿಂದ 2 ಪ್ಯಾಕನ್ನು ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಎಷ್ಟು ಬೇಕು ಅಷ್ಟನ್ನು ಪೌಡರ್ನ ಯೂಸ್ ಮಾಡ್ಕೋಬೋದು. ಅಟ್ ಲಾಸ್ಟ್ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಪೌಡರ್ ಮಾಡೋದಕ್ಕೆ ಆಲ್ರೆಡಿ ಎಲ್ಲನೂ ಅವರು ಡ್ರೈ ರೋಸ್ಟ್ ಮಾಡಿನೇ ಪೌಡರ್ ಮಾಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಗೊಜ್ಜು ರೆಡಿಯಾಗಿದೆ, ಅನ್ನ ರೆಡಿಯಾಗೋ ತನಕ ನಾನು ಕಿಚನ್ ಸ್ಲ್ಯಾಬ್ನ ಕ್ಲೀನ್ ಮಾಡಿಬಿಡ್ತೀನಿ. ಯಾಕಂದರೆ ಸ್ವಲ್ಪ ಟೈಮ್ ಇತ್ತು, ಹಾಗೇ ಇಟ್ಟು ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ, ಹಾಗಾಗಿ ಸ್ಲ್ಯಾಬ್ನ ಕ್ಲೀನ್ ಮಾಡಿ ಆ ನಂತರ ರೆಡಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಕಿಚನ್ ಸ್ಲ್ಯಾಬ್ನ ಕ್ಲೀನ್ ಮಾಡಿ, ಗ್ಯಾಸ್ ಸ್ಟವ್ ಕೆಳಗಡೆ ಜಾಸ್ತಿ ಕಸ ಬೀಳುತ್ತೆ, ಹಾಗಾಗಿ ಅದನ್ನು ಸಹ ಕ್ಲೀನ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಅನ್ನ ಆರಿದ ತಕ್ಷಣ ಕಲಸಿ ಮೊದಲು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ರೆ ಆ ನಂತರ ಜಸ್ಟ್ ನಾನು ರೆಡಿಯಾಗಿ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ. ಅನ್ನ ಕಂಪ್ಲೀಟ್ ಆರಿದೆ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಗೊಜ್ಜಿನ ಜೊತೆ ಅನ್ನನ ಹಾಕಿ ಕಲಿಸ್ಬೇಕು. ಆ್ಯಂಡ್ ಅನ್ನ ಏನಾದರೂ ಇನ್ನೂ ಬಿಸಿ ಇದ್ದರೆ ದಯವಿಟ್ಟು ಕಲಸೋದಕ್ಕೆ ಹೋಗ್ಬೇಡಿ, ಮುದ್ದೆ ಆಗಿಬಿಡುತ್ತೆ, ಆಮೇಲೆ ತಿನ್ನಬೇಕು ಅಂತ ಅನ್ಸಲ್ಲ. ಹಾಗಾಗಿ ಆರದ ಮೇಲೆ ಕಲಸೋದು ಬೆಟರ್. ಆ್ಯಂಡ್ ಅನ್ನನ ಉದುದ್ರಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಅನ್ನ ಮಾಡುವಾಗ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕ್ತೀನಿ. ಆ್ಯಂಡ್ 3 ವಿಷಲ್ ಕೂಗಿಸ್ತೀನಿ. ಕೆಲವೊಂದು ಅನ್ನ ಮಾಡುವಾಗ 2 ವಿಷಲ್ ಕೂಗಿಸ್ತಾರೆ ಕೆಲವೊಬ್ಬರು, ಕೆಲವರು 1 ವಿಷಲ್ಗೆ ಆಫ್ ಮಾಡ್ತಾರೆ. ಸೊ ನಾನಿಲ್ಲಿ 3 ವಿಷಲ್ ಕೂಗಿಸ್ತೀನಿ. ಸೊ ಇವಾಗ ವಾಂಗಿಬಾತ್ ರೆಡಿಯಾಗಿದೆ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಆ ನಂತರ ನಾನು ಸಹ ರೆಡಿಯಾಗ್ತೀನಿ. ಆ್ಯಂಡ್ ನಾನಿವತ್ತು ಸ್ಕೂಲ್ಗೆ ವೇರ್ ಮಾಡ್ತಾ ಇರೋದು ಈ ಸ್ಯಾರಿ, 100 ರುಪೀಸ್ ಸ್ಯಾರಿ ಇದು, ಸ್ಮೂತ್ ಕಾಟನ್ನು, ಕೆಳಗಡೆ ಗ್ರೇ ಕಲರ್ ಬಾರ್ಡರ್ ಇದೆ, ಸಾರಿ ಮೇಲ್ಗಡೆ ಗ್ರೇ ಕಲರ್ ಬಾರ್ಡರ್ ಇದೆ, ಆ್ಯಂಡ್ ಕೆಳಗಡೆ ಗ್ರೀನ್ ಕಲರ್ ಬಾರ್ಡರ್ ಇದೆ. ನಾನು ಇದಕ್ಕೆ ರಾ ಸಿಲ್ಕ್ ಗ್ರೀನ್ ಬ್ಲೌಸನ್ನು ವೇರ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ನಾನೇ ಸ್ಟಿಚ್ ಮಾಡಿದ್ದು. ಆ್ಯಂಡ್ ಅಲ್ಲಿ ಬೀಡ್ಸ್ ಏನು ಹಾಕಿದ್ದೀನೋ ಅದನ್ನು ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡಿ ನಾನೇ ಡಿಸೈನ್ ಮಾಡಿರುವಂಥದ್ದು. ಆ್ಯಂಡ್ ನೋಡಿ, ನನ್ನ ಮಕ್ಕಳಿಗೋಸ್ಕರ ಕೊಡೋದಕ್ಕೆ ಗಿಫ್ಟು ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ತಿಂಡಿನೂ ಸಹ ಬೇಗನೆ ಮಾಡಿಕೊಂಡೆ. ಇವಾಗ ರೆಡಿಯಾಗಿ ಸ್ಕೂಲ್ಗೆ ಹೊರಡಬೇಕು.
ಈ ಸ್ಯಾರಿ ಸ್ಮೂತ್ ಕಾಟನ್ ಆಗಿರೋದ್ರಿಂದ ತುಂಬಾ ಬೇಗ ವೇರ್ ಮಾಡ್ಬೋದು, ಅಷ್ಟೊಂದೇನು ಟೈಮ್ ಹಿಡಿಸೋದಿಲ್ಲ. ಔಟ್ಲುಕ್ ಈ ಥರ ಬರುತ್ತೆ, ನನಗೆ ತುಂಬ ಇಷ್ಟ, ಸ್ಕಿನ್ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಇವಾಗ ಒಂದೊಂದೇ ಎಲ್ಲನೂ ಅರೇಂಜ್ ಮಾಡ್ಕೋಬೇಕು, ನನ್ನ ಬ್ಯಾಗು, ವಾಟರ್ ಬಾಟಲ್ ಒಂದ್ಸರಿ ಸಾನು ಹತ್ರ ನನ್ನ ಬ್ಯಾಗಲ್ಲಿ ಹಾಕ್ಸಿದ್ದೆ, ಯಾವುದೋ ಒಂದು ಎರಡು ಬುಕ್ಕು ಕಂಪ್ಲೀಟಾಗಿ ಒದ್ದೆ ಆಗಿಬಿಟ್ಟಿತ್ತು. ಹಾಗಾಗಿ ಆವಾಗ ಬೈದಿದ್ದೆ ಅವಳನ್ನ ನಾನು. ಆವಾಗಿಂದ ಪೂರ್ವಿ ಆಗಲಿ ಸಾನು ಆಗಲಿ ವಾಟರ್ ಬಾಟಲ್ನ ಅವ್ರು ನನ್ನ ಬ್ಯಾಗ್ ಹಾಕಲ್ಲ, ಜಸ್ಟ್ ಪಕ್ಕ ಇಟ್ಟು ಹೋಗ್ತಾರೆ. ಸೊ ನಾನು ಇವಾಗ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಸಂಜೆ ಬಂದು ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಡೆಫಿನೆಟ್ಟಾಗಿ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯನೂ ಸಹ ಶೇರ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸ್ಕೂಲ್ನ ಮುಗಿಸ್ಕೊಂಡು ಬಂದೆ, ಬಂದಿದ್ದ 5:30 ಆಯಿತು. ಬಂದ ಮೇಲೆ ಒಂದಷ್ಟೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿ, ಮೀಟಿಂಗ್ ಇತ್ತು ಇವತ್ತು, ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು. ಬಂದು ಕೂತು ಎಲ್ಲ ಆಯಿತು, ಈಗ 7:30 ಆಗಿದೆ. ಆ್ಯಂಡ್ ನನ್ನ ಕಲೀಗ್ ಒಬ್ರು ಬಂದಿದ್ರು ಅವ್ರ ಮದುವೆ ಇನ್ವಿಟೇಷನ್ ಕೊಡೋದಕ್ಕೆ. ಎಳಂದೂರಲ್ಲಿ ನಾನು ವರ್ಕ್ ಮಾಡ್ತಿದ್ದಾಗ ನನ್ನ ಜೊತೆ ವರ್ಕ್ ಮಾಡ್ತಿದ್ದವರು, ಆ್ಯಂಡ್ ಇನ್ನೊಬ್ಬರು ನನ್ನ ಕ್ವಾರ್ಟರ್ಸಲ್ಲಿ ನೈಬರ್, ಅವರು ಎಳಂದೂರವರೇ. ಕೋ ಇನ್ಸಿಡೆಂಟ್ಲಿ ಇವತ್ತು ಇಬ್ಬರು ಒಟ್ಟಿಗೆ ಬಂದಿದ್ರು, ಆ್ಯಂಡ್ ಇಬ್ಬರದೂ ಒಟ್ಟಿಗೆ 25th, ಈ ಮಂತ್ 25th ಒಬ್ಬರದು ಮದುವೆ ಇದೆ, ಮತ್ತು ಇನ್ನೊಬ್ಬರದು ಗೃಹ ಪ್ರವೇಶ ಇದೆ. ಆ್ಯಂಡ್ ಮದುವೆಗೆ ಗುರುವಾರ ಸಂಜೆ ಹೋಗೋಣ ಅಂತ ಆಲ್ರೆಡಿ ನಾನು ಪ್ಲ್ಯಾನ್ ಮಾಡಿಬಿಟ್ಟೆ, ಯಾಕಂದರೆ ರಜೆ ಎಲ್ಲ ಹಾಕೋ ಅಷ್ಟಿಲ್ಲ, ಎಲ್ಲದು ಎಲ್ಲ ಸಿಯಲ್ಲೂ ಖಾಲಿ ಆಗಿಬಿಟ್ಟಿದೆ ನಂದು. ಆ್ಯಂಡ್ ಗೃಹ ಪ್ರವೇಶ ಸಂಜೆನೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೂ ಹಾಗೆ ಹೇಳಿದೆ, ಸಂಜೆ ಬರ್ತೀನಿ ಸ್ಕೂಲ್ಗೆ ರಜೆ ಹಾಕೋದಕ್ಕೆ ಆಗಲ್ಲ ಅಂತ, ಟ್ರೈ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಅದೆಲ್ಲ ಒಂದಷ್ಟು ಆಯಿತು. ಅವರಿಬ್ಬರು ಬಂದಾಗ ಸ್ಯಾರಿನಲ್ಲೇ ಇದ್ದೆ, ಸ್ಯಾರಿನೇ ಇನ್ನು ನಾನು ಡ್ರೆಸ್ ಚೇಂಜೇ ಮಾಡಿರಲಿಲ್ಲ, ತುಂಬ ತಲೆನೋವು ಅಂತ ಅನ್ನಿಸ್ತಿತ್ತು, ಹಾಗಾಗಿ ಕೂತ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನೇನು ಬೆಳಿಗ್ಗೆ ನಿನ್ನೆ ಗಿಫ್ಟ್ ತೊಗೊಂಡು ಬಂದಿದ್ದೆ, ಯಾರ್ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿದ್ರು ಅವ್ರು ಕೊಡೋದಕ್ಕೆ ಅಂತ ಇವತ್ತು ಕೊಟ್ಟೆ ಮಕ್ಕಳಿಗೆ. ತುಂಬ ಅಂದರೆ ತುಂಬಾ ಖುಷಿಪಟ್ಟವು ಮಕ್ಕಳು. ನಾನು ಫುಲ್ ಪ್ಯಾಕ್ ಮಾಡಿಸಿದ್ದೆ, ಉಳಿದವರೆಲ್ಲ ಟೀಚರ್ ಏನಿದೆ ತೋರಿಸಿ ತೋರಿಸಿ ಅಂತ ಹೇಳ್ತಿದ್ರು. ಸೊ ಸರ್ಪ್ರೈಸ್ ಆಗಿದೆ ಅದು, ಅವ್ರ ಮನೇಲೇ ಹೋಗಿ ಓಪನ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ನಿಮಗೂ ಹಾಗೆ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಟೈಮ್ ನಾವು ಮಾಡ್ತೀವಿ ಅಂತ. ನಾನು ಟೋಟಲ್ 6 ಕ್ಲಾಸ್ನ ಹ್ಯಾಂಡಲ್ ಮಾಡೋದು, ನಾನು 4 ಸೋಷಿಯಲ್ 3rd ಸ್ಟ್ಯಾಂಡರ್ಡ್ಗೆ, 1 ಸೋಷಿಯಲ್ 4th ಸ್ಟ್ಯಾಂಡರ್ಡ್ಗೆ, ಆ್ಯಂಡ್ 1 ಸೈನ್ಸ್ 4th ಸ್ಟ್ಯಾಂಡರ್ಡ್ಗೆ. ಸೊ 4 ಸೆಕ್ಷನಲ್ಲಿ ಯಾವ ಮಗು ನನ್ನ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದೆ ಆ ಮಗುಗೆ ಇವತ್ತು ನಾನು ಗಿಫ್ಟ್ ಕೊಟ್ಟೆ. ತುಂಬ ಅಂದರೆ ತುಂಬಾ ಖುಷಿಪಟ್ಟವು ಮಕ್ಕಳು. ಇನ್ನೊಂದು ಕೋಇನ್ಸಿಡೆಂಟ್ ಏನು ಗೊತ್ತಾ, ಎಲ್ಲರೂ ಬಾಯ್ಸೇ, ಒಂದೇ ಒಂದು ಗರ್ಲ್ ಬಿಟ್ಟರೆ ಇನ್ನೆಲ್ಲರೂ ಬಾಯ್ಸೇ ಪ್ರೈಸ್ನ ತಗೊಂಡಿದ್ದು. ಮಕ್ಕಳೆಲ್ಲ ತುಂಬ ಖುಷಿಪಟ್ರು, ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ಎಲ್ಲ 150 ರುಪೀಸ್ ರೇಂಜಲ್ಲಿ ಅಷ್ಟೇ, 6 ಜನ 300 ರುಪೀಸ್ ಆಯಿತು. ಅವ್ರಿಗೆ ಮಕ್ಕಳಿಗೆ ಅದೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ನೆಕ್ಸ್ಟ್ ನಾವು ಹಾಗೆ ಸ್ಕೋರ್ ಮಾಡಿ ನಾವು ಗಿಫ್ಟ್ ತಗೋಬೇಕು ಅಂತ ಮನಸ್ಸಲ್ಲಿ ಬರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಈ ಥರ ಏನಾದರೂ ಸಣ್ಣ ಸಣ್ಣ ವೇನಲ್ಲಿ ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಅದು ಮಕ್ಕಳ ವಿಷಯದಲ್ಲಿ ಸಕ್ಸೀಡ್ ಆಗುತ್ತೆ ಕೂಡ, ಯಾಕಂದರೆ ಕೆಲವೊಂದು ಮಕ್ಕಳಿಗೆ ನಾವು ಏನೇನೋ ದೊಡ್ಡ ದೊಡ್ಡ ಸ್ಪೀಚ್ ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿ ಓದೋ ಥರ ನಾವು ಏನು ಇಂಪ್ರೂವ್ ಮಾಡೋದಕ್ಕಾಗಲ್ಲ, ಅದರ ಬದಲು ಸಣ್ಣ ಸಣ್ಣ ಗಿಫ್ಟ್ಗಳು, ಅವ್ರಿಗೊಂದು ಒಳ್ಳೆ ಮಾತು, ಚೆನ್ನಾಗಿ ಹೊಗಳೋದು, ಹೀಗೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಬರುತ್ತೆ. ನಾವು ಇವ್ರ ಹತ್ರ ಹೊಗಳಿಸ್ಕೋಬೇಕು ಅಥವಾ ಗಿಫ್ಟ್ ತಗೋಬೇಕು ಅಂತ ಓದೋ ಇಂಟೆನ್ಷನ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಸೊ ಇದು ನಾವು ಸೈಕಾಲಜಿಲಿ ಓದಿರುವಾಗ ನಮಗೆ ಇದ್ದಂಥ ಒಂದು ಥಿಯರಿ ಇದು. ಸೊ ಅದ್ರ ಪ್ರಕಾರ ಮಾಡಿದೆ, ತುಂಬಾ ಖುಷಿಪಟ್ಟರು. ಆ್ಯಂಡ್ ನನಗೆ ಲೈಫಲ್ಲಿ ಒಂದು ಆಸೆ ಇದೆ, ಮೇ ಬಿ ನಿಮಗೆ ಇದು ಅತಿ ಅಂತ ಅನಿಸುತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ. ಬೈ ಚಾನ್ಸ್ ನನಗೇನಾದರೂ ಜಾಬ್ ಆದರೆ, ಗೌರ್ಮೆಂಟ್ ಜಾಬ್ ಆದರೆ, ಅಟ್ಲೀಸ್ಟ್ ಒಂದು ಇಬ್ಬರು ಮಕ್ಕಳ ಕಂಪ್ಲೀಟ್ ಎಜುಕೇಷನ್ ರೆಸ್ಪಾನ್ಸಿಬಿಲಿಟಿನ ನಾನು ತಗೋಬೇಕು ಅಂತನ್ನೋದು ನನ್ನ ದೊಡ್ಡ ಆಸೆ. ಯಾಕಂತಂದರೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ನನ್ನ ಕ್ಲೋಸ್ ಫ್ರೆಂಡ್ ಇದ್ಲು, ಅವಳದು ಮನೆ ಕಡೆ ಸ್ವಲ್ಪ ಅಷ್ಟೊಂದೇನೋ ಏನೋ ಎಕನಾಮಿಕಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ನಮಗಿದ್ದಂಥ ಪಿ ಟಿ ಟೀಚರ್, ನಮ್ಮ ಹೈಸ್ಕೂಲಲ್ಲಿ ಇದ್ದಂಥ ಪಿ ಟಿ ಟೀಚರ್ ಅವಳ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ತಗೊಂಡ್ರು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಅವಳು ಸ್ಪೋರ್ಟ್ಸಲ್ಲಿ ತುಂಬಾ ಚೆನ್ನಾಗಿದ್ಲು, ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿದ್ಲು, ಥ್ರೋಬಾಲ್, ಖೋಖೋ ಎಲ್ಲದರಲ್ಲೂ ಅವಳೇ ಫಸ್ಟ್ ಬರ್ತಾ ಇದ್ಲು, ತುಂಬ ಫಾಸ್ಟ್ ಇದ್ಲು ಅವಳು. ಸೊ ಹಾಗಾಗಿ ಆ್ಯಂಡ್ ಸ್ಟಡೀಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಹಾಗಾಗಿ ಅವಳಿಗೆ ಎಜುಕೇಷನ್ಗೆ ಬೇಕಾದ ಎಲ್ಲ ರೀತಿ ವ್ಯವಸ್ಥೆನೂ ಸಹ ಮಾಡಿದ್ದು ನಮ್ಮ ಪಿ ಟಿ ಟೀಚರ್
ಹೇಳ್ತಾರೇನೆ ಅವಳಿಗೆ. ಜೊತೆಗೆ ಅವಳದು ಪಿ ಯು ಮುಗಿದ್ಮೇಲೆ ನಾನು ಅವಳು ಪಿ ಯು, ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಪಿ ಯು ತನಕ ಒಂದೇ ಸ್ಕೂಲಲ್ಲಿ, ಅಂದರೆ ಎದೆದ್ರಗಡೆನೆ ಇದೆ ನಮ್ಮೂರಲ್ಲಿ, 1-7 ಸೊ ಪ್ರೈಮರಿ ಆದಮೇಲೆ ಹೈಸ್ಕೂಲು 8-12 ತನಕ, ಸೆಕೆಂಡ್ ಪಿ ಯು ತನಕ ಅದು ಎದುರುಗಡೆನೆ ಇರೋದು ಸ್ಕೂಲು. ಸೊ ಆ ಥರ ನಾವು ಕಂಪ್ಲೀಟ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸೆಕೆಂಡ್ ಪಿ ಯು ತನಕ ಒಂದೇ ಕಡೆ ಓದಿದ್ದು. ಅವಳಿಗೆ ಪಿ ಯು ಮುಗಿದ ತಕ್ಷಣ ಅವರೇನೆ ನರ್ಸಿಂಗ್ಗೆ ಜಾಯಿನ್ ಮಾಡಿಸಿ ಅವಳನ್ನ ಓದಿಸಿ ಇವತ್ತು ಅವಳು ನರ್ಸ್ ಆಗಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಅವಳು ದೇವರನ್ನ ಎಷ್ಟು ನೆನೆಸ್ಕೋತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನ ತುಂಬಾ ನೆನೆಸ್ಕೋತಾಳೆ. ಅಂದರೆ ಅವಳ ಲೈಫು ಚೇಂಜ್ ಆಗಿದೆ ಅವರಿಂದ. ಸೊ ಅದನ್ನೆಲ್ಲ ನೋಡಿದಾಗ ನನ್ನನ್ನು ಹಾಗೆ ನೆನೆಸ್ಕೋಬೇಕು ಅಂತ ಅಲ್ಲ, ಅಟ್ಲೀಸ್ಟ್ ಅವಳ ಲೈಫು ಟರ್ನ್ ಆದಾಗೆ ನಾಳೆ ಯಾರಿಗೋ ಯಾವುದೋ ಮಗುಗೆ ಓದಬೇಕು ಅಂತ ಆಸೆ ಇದ್ದು ಒಳ್ಳೆ ಫೆಸಿಲಿಟಿ ಸಿಗದೆ ಅದು ಅದರಿಂದ ಓದದೆ ಉಳ್ಕೋಬಾರ್ದು ಅಥವಾ ಮನೆ ಕೆಲಸಕ್ಕೆ ಅದು ಸೀಮಿತ ಆಗ್ಬಿಡ್ಬಾರ್ದು ಅನ್ನೋದು ಒಂದು ಸಣ್ಣ ಆಸೆ ಇದೆ. ತುಂಬ ಜನರಿಗಂತೂ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ 2 ಮಕ್ಕಳನ್ನಾದರೂ ಆ ಥರ ನಾನು ಅಡಾಪ್ಟ್ ಮಾಡ್ಕೋಬೇಕು, ಅವರ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ನಾನು ಎಲ್ಲ ಥರ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ತುಂಬಾ ಆಸೆ ಇದೆ. ಅದು ಎಷ್ಟು ಅಂತಂದರೆ ಹೇಳೋಕ್ಕಾಗಲ್ಲ ಅದು ಆ ಥರ ಮಾಡಬೇಕು ಅಂತ, ಬಟ್ ನೋಡೋಣ ಏನಾಗುತ್ತೆ ಅಂತ. ಜಾಬ್ ಸಿಕ್ಕರೆ ಡೆಫಿನೆಟ್ ಆಗಿ ನಾನು ಆ ಕೆಲಸನ ಫಸ್ಟ್ ಮಾಡ್ತೀನಿ ನಾನು. ಸೊ ಇದು ನನ್ನ ದೊಡ್ಡ ಗುರಿ ಅಂತಲೇ ಹೇಳ್ಬೋದು. ನನ್ನ ಜಾಬ್ ಕೇವಲ ನಾನು ಅರ್ನ್ ಮಾಡಬೇಕು ಅಥವಾ ನಾನೇನೋ ಅಚೀವ್ ಮಾಡಬೇಕು ಅನ್ನೋದಕ್ಕಿಂತ ಇದೊಂದು ಸಣ್ಣ ಆಸೆ ಇದೆ, ಅದೆಷ್ಟು ಮಟ್ಟಿಗೆ ಈಡೇರುತ್ತೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಜೊತೆಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಮಂತ್ ಅಂತ ಅನಿಸುತ್ತೆ ಹೇಳಿದ್ದೆ ವಾಷಿಂಗ್ ಮಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಈಗ ಚೆನ್ನಾಗಿರೋದ್ರಿಂದ ಮಷಿನ್ ಏನು ಬೇಡ ಗೋಲ್ಡ್ ತಗೋ ಅಂತ ಹೇಳಿದರು ಹಸ್ಬೆಂಡ್ ಅಂತ. ಆ್ಯಂಡ್ ನಿಮ್ಮನ್ನು ತುಂಬ ಜನರನ್ನ ನಾನು ಸಜೆಷನ್ ಕೇಳಿದ್ದೆ ಕೂಡ. ಆ್ಯಂಡ್ ನೀವು ಹೇಳಿದ್ರಿ ಮಷಿನ್ ಚೆನ್ನಾಗಿದ್ಮೇಲೆ ಏನಕ್ಕೆ ಹೊಸದು ತೊಗೋತೀರಾ ಗೋಲ್ಡ್ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ರಿ. ಸೊ ಇವಾಗ ನಾವು ಏನು ತೊಗೋಬೇಕು ಅಂತ ಫೈನಲಾಗಿ ಡಿಸೈಡ್ ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಏನು ಅಂತಂದರೆ ಎರಡೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾಕಂತಂದರೆ ಗೋಲ್ಡ್ ನಾನು ಆಲ್ರೆಡಿ ಹಾಕ್ಬಿಟ್ಟು ಬಂದೆ, ನಂದು ಏನು ಸೇವಿಂಗ್ಸ್ ಇತ್ತೋ ಅದಕ್ಕೆ ನನಗೆ ದೊಡ್ಡ ಜುಮ್ಕಾ ಇರಲಿಲ್ಲ, ನಂದೆಲ್ಲ ಚಿಕ್ಕದು ಜುಮ್ಕಾ ಇರೋದು. ಆ್ಯಂಡ್ ಉಳಿದಂತೆ ಒಂದು ಹ್ಯಾಂಗಿಂಗ್ಸ್ ಇದೆ ದೊಡ್ಡದು ಮದುವೆ ಟೈಮಲ್ಲಿ ಮಾಡಿಸಿದ್ದು, 10 grams ಅದು, ಬಟ್ ಸದ್ಯಕ್ಕೆ ಈಗ ಅದು ನನ್ನ ಹತ್ರ ಇಲ್ಲ, ಬ್ಯಾಂಕಲ್ಲಿದೆ. ಸೊ ಹಾಗಾಗಿ ಎಲ್ಲಾದರೂ ಟ್ರೆಡಿಷ್ನಲ್ ವೇರ್ ಅಂತ ಅಂದಾಗ ನನಗೆ ಗೋಲ್ಡ್ ಜುಮ್ಕಾ ಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಹಾಗಾಗಿ ವಿತಿನ್ 10 gramsಆಗೋ ಥರ ನಾನು ಜುಮ್ಕಾಗೆ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀನಿ, ಲಾಸ್ಟ್ ವೀಕ್ ಕೊಟ್ಟೆ. ಅದರ ಜೊತೆಗೆ ಬೆಳ್ಳಿ ದೀಪ ಬೇಕಿತ್ತು. ನಾನೇನು ಡೈಲಿ ಯೂಸ್ ಮಾಡ್ತಿದ್ದೀನೋ ಅದು ಇಷ್ಟೇ ಉದ್ದ ಇದೆ, ಬಟ್ ಈ ಸಾರಿ ಸ್ವಲ್ಪ ದೊಡ್ಡದಾಗಿ ನಾವು ದೀಪಕ್ಕೆ ಆರ್ಡರ್ ಕೊಟ್ಟು ಬಂದಿದ್ದೀವಿ. ಸೊ ಎರಡೂ ಬರುತ್ತೆ, 15th ಬರುತ್ತೆ ಅದು, ಈ ಮಂತ್ 15th, ಅದನ್ನು ತೋರಿಸ್ತೀನಿ. ಜೊತೆಗೆ ನಾವು ವಾಷಿಂಗ್ ಮಷಿನ್ ತೊಗೋಬೇಕು ಅಂತ ಫೈನಲಿ ಡಿಸೈಡ್ ಮಾಡಿದ್ದೀವಿ. ನೋಡಿ ವಾಷಿಂಗ್ ಮಷಿನ್ ಅಂತೂ ಈ ವೀಕ್ ಅಲ್ವಾ, ನೆಕ್ಸ್ಟ್ ವೀಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಆ್ಯಂಡ್ ನನ್ನ ತಲೆಯಲ್ಲಿರೋದು ಹೈಯರ್ ಅಥವಾ ಸ್ಯಾಮ್ಸಂಗ್, ಇವೆರಡರಲ್ಲಿ ಒಂದನ್ನು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ತುಂಬ ಜನ ಸಜೆಸ್ಟ್ ಮಾಡಿದ್ದಿ IFB ತೊಗೊಳ್ಳಿ ಅಂತ, ಬಟ್ ನಾನು ಕೆಲವೊಂದಷ್ಟು ಜನರನ್ನ ಕೇಳಿದ್ದು ಆ್ಯಂಡ್ ಫೀಚರ್ಸ್ ಎಲ್ಲ ನೋಡಿದ ಪ್ರಕಾರ ನನಗನ್ಸಿದ್ದು ಇವೆರಡರಲ್ಲಿ ಯಾವುದಾದ್ರೂ ತೊಗೊಂಡ್ರೆ ಬೆಟರ್ ಅಂತ. ಸೊ ಯಾವುದನ್ನ ತೊಗೊಂಡೆ ಅಂತಲೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಒಂಥರ ಹ್ಯಾಪಿ ನ್ಯೂಸ್ ಅಂತ ಅನ್ನಿಸ್ತು, ಯಾವುದಾದ್ರೂ ಒಂದು ತೊಗೋಬೇಕಲ್ಲ ಚೂಸ್ ಮಾಡಬೇಕಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಎರಡೂ ಸಿಗ್ತಾ ಇದೆ, ಇದು ಹ್ಯಾಪಿ ನ್ಯೂಸೇ ನನಗಂತೂ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.